ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಏನಿಲ್ಲ ರೀ, ಇವಾಗ ಆಗ್ತಾ ಬಂತದಾನಲ್ಲ ರೀ, ನನಗೆ ಗಿಫ್ಟ್ಸ್ ಕೊಟ್ಟಿದ್ದಾರೆ, ಸ್ವಲ್ಪ 2 ಇಯರ್ಸ್ ನಿಂತ ಹಿಂದೆ ಬಿದ್ದಿದ್ದಾರೆ ನನಗೆ. ಅದಕ್ಕೆ ಅವ್ನ ಇನ್ನು ಯಾಕಂದ ಇದಾಗಿಂದ ನನಗೂ ಸ್ವಲ್ಪ ಹೆದರಿಕೆ ಆತು ರೀ. ನಾವು ಫ್ರೆಂಡ್ಸ್ ಇದ್ವಿ ರೀ ನಾವು, ಅದಕ್ಕೆ ಈ ಫ್ರೆಂಡ್ಶಿಪ್ ಏನು ಬೇಡ, ಮುಗಿಸ್ಬಿಡೋಣಂತೆ ನಿನ್ನೆ ಮಾತಾಡಿದ್ವಿ ರೀ ನಾವು. ಅವನು ಓಕೆ ಆಯ್ತು. ಆಮೇಲೆ ಅವ ಏನಂದ ಇಲ್ಲಿ ಶಾಪ್ ಐತಿ, ಇಲ್ಲಿ ಬಂದು ಕೊಟ್ಟು ಬಿಡೋ, ನಿನ್ನ ಕೊಟ್ಟು ಮುಗಿಸ್ಬಿಡ. ಕೊಟ್ಟು ಬಿಡ ಅಂತ ಅಂದಿದ್ದಕ್ಕೆ ಅವ ಎಲ್ಲಿ ಹೇಳಿದ ಪಬ್ಲಿಕ್ ಪ್ಲೇಸ್ ಅಂತ ಹೇಳಿದ್ ನನಗೂ ಸೇಫ್ ಅನ್ನಿಸ್ತು, ಹಂಗೇನು ಪ್ರಾಬ್ಲಮ್ ಇಲ್ಲ ಅಂತೇಳಿ ನಾನು ಬಂದು ಅವ ಅದು ಏನು ಕೊಟ್ಟಿದ್ದ ಅಲ್ಲ ಬ್ಯಾಗ್ಸ್ ಅದೆಲ್ಲ ಅದು ಕೊಡ್ಲಿಕ್ಕೆ ಬಂದಾಗ ಅವನಿಗೆ ಸಿಟ್ಟು ಬಂತು. ಬಂದಮೇಲೆ ಅವ ಸುಡಿಸಿದ, ಆಗ ಸುಡಿಸಿ ನಾವು ಹೊಂಟಿದ್ದೆ, ಅವಾಗ ಹೊಡೆದಾನಂತ ಅಲ್ಲಿ ಮೇಲೆ ಒಂದು 2-3 ಹೊಡೆದಿದ್ದಾಗ ಈ ಅಣ್ಣಾರೆಲ್ಲರೂ ಬಂದ್ರು. ಬಂದು ಅವನಿಗೆ ಹೊಡೆದ್ರ ರೀ, ಹೊಡೆದ್ಮೇಲೆ ಸ್ಟೇಷನ್ಗೆ ಕರ್ಕೊಂಡೋಗಿ ರಿಪೋರ್ಟ್ ಮಾಡಿಸಿದ್ರು. ಯಾರು ಮೇಡಮ್ ಅವನು? ಆಫ್ತಾ ಬಂತು. ನಿಮ್ದು ಒಂದು ಫ್ರೆಂಡ್ಶಿಪ್ ಹೆಂಗಾಯ್ತು? ನಂದು ಒಬ್ಬಕ್ಕೆ ಫ್ರೆಂಡ್ ಇದ್ಲ ರೀ, ಮುಸ್ಲಿಂ ಫ್ರೆಂಡ್, ಅವಳಿಂತ ಪರಿಚಯ ಆಗಿತ್ತು ರೀ. ನಾನು ಏನೇನು ಗಿಫ್ಟ್ ಕೊಟ್ಟಿದ್ರು ಮೇಡಮ್? ಬ್ಯಾಗ್ಸ್ ಅವೆಲ್ಲ ಇತ್ತು ರೀ. ಹೊಡೆದ್ರಿ ಹಂಗಾಗಿ ನೀವೇ ಹೋಗಿ ಅವನಿಗೆ ಗಂಟು ಬಿಟ್ಟಿದ್ರಿ ಅಂತ ಒಂದು ಆರೋಪ? ಇಲ್ಲ ರೀ, ಹಂಗೇನು ಇದ್ದಿದ್ದಿಲ್ಲ ರೀ, ಹಂಗೇನು ಇದ್ದಿದ್ದಿಲ್ಲ ರೀ. ಉಲ್ಟಾ ಅವನ ಬಿದ್ದಿದ್ದಾರೆ. ಮೇಡಮ್ ಈಗ ಡೌಟ್ ಯಾಕೆ ಗೊತ್ತಾ, ಫ್ರೆಂಡ್ಶಿಪ್ ನೋಡಿ ಯಾರು ಗಿಫ್ಟ್ ಕೊಡೋದಿಲ್ಲ, ಒಳ್ಳೆ ಡೌಟ್ ಅಲ್ಲೇ ಅಂದ್ರೆ ಬರ್ತ್ಡೇ ಫಂಕ್ಷನ್ ಒಕೇಶ್ನಲ್ಲಿ ಕೊಟ್ಟಿದ್ದ, ಹಿಂಗೆ ಡೈಲಿ ಇಲ್ಲ ರೀ. ಒಕೇಶ್ನಲ್ಲಿ ಏನಾರ ಬರ್ಡೇ ಇತ್ತಂದ್ರೆ ಕೊಟ್ಟಿದ್ದ ಹಂಗೆ. ಮತ್ತು ಅವ್ರದ್ದೀಗ ಹಬ್ಬನೂ ಇತ್ತಲ್ಲ ರೀ ರಂಜಾನಿಗೆ, ಅದಕ್ಕೆ ಇದ್ದಿ ಅಂಥೇಳಿ ಕೊಟ್ಟಿದ್ದಾರೆ. ಅವ ನಾ ತೊಗೊಂಡಿದ್ದಿಲ್ಲ ಅಂದರು ಫೋರ್ಸ್ಫುಲ್ಲಿ ಕೊಟ್ಟಿದ್ದಾರೆ, ನನಗೇನು ಬೇಡ ಅಂಥೇಳಿ ವಾಪಸ್ ಕೊಡಕ್ಕೆ ಹೋಗಿದ್ದೀರಿ. ನಾ ಈಗ ಸುಮ್ಮನೆ ಎದಕ್ಕೆ ಇಟ್ಕೋಬೇಕ್ರಿ ನಾವೊಂದೆಲ್ಲ ಕೊಟ್ಟಿದ್ದೆ. ಅವಾಯ್ಡ್ ಮಾಡ್ತಿದ್ದ ಆತ, ನೀವೇ ಆತನ ಅಡ್ರೆಸ್ ಹುಡುಕಿ ಬಂದ್ರಿ ಇವತ್ತು, ನೀವೇ ಅವನಿಂದ ಗಂಟು ಬಿದ್ದಿದ್ರಿ ಅಂತ ಒಂದು ಆರೋಪ. ಇಲ್ಲ ಇಲ್ಲ, ಅಡ್ರೆಸ್ ಹುಡ್ಕೋದೇನಿಲ್ಲ ರೀ, ಆಲ್ರೆಡಿ ಅವನ ಕಾಲ್ ಮಾಡಿದ ಅಂತ ಹೇಳಿದ್ದಾರೆ ನಿನ್ನೆ. ಅವ ಖುದ್ದು ಕಾಲ್ ಮಾಡಿ ಆಯ್ತು ನಿನ್ನ ಕೊಡೋದೈತಿ ಕೊಟ್ಟು ಮುಗಿಸ್ಬಿಡ್, ನಿನ್ನಿಂದ ರಸ್ತೆ ನಾನು ಅಂದ್ರಸ್ತೆ ಅಂತ ಹೇಳಿ ಕರೆಸಿದ್ದಾರೆ ನನಗೆ. ನಾ ಕೊಟ್ಟೆ ರೀ, ಅವ ಸುಡ್ಸಿದ. ಅದ್ ನಾ ಅವನಿಗೆ ಅವ್ನ ಕೊಟ್ಟೆ ಅಲ್ಲ ರೀ, ಅವ್ನಿಗೆ ಸಿಟ್ಟು ಬಂತು ರೀ, ಅದು ಸಿಟ್ಟು ಬಂದಿದ್ದಕ್ಕ ಹಿಂಗ ಹೊಡೆದಾರಿ ನಂತೆ. ಅಲ್ಲಿ ಏನು ವರ್ಕ್ ಮಾಡ್ತೀರಿ, ಅವ್ರು ಏನು ಮಾಡ್ತಾರ್ರಿ? ಅಲ್ಲ ಬೇಕಲ್ರಿ ನಮಗೆ ರೀ. ಅಲ್ಲ ಮೇಡಮ್, ವರ್ಕ್ ಏನು ಮಾಡ್ತಾರಲ್ಲ, ಬೇಕಲ್ಲ ವರ್ಕ್ ಏನು ಮಾಡ್ತೀರಿ ನಿಮಗೆ? ಹೆಂಗೆ ಕಾಲೇಜ್ ಫ್ರೆಂಡ್ಸ್ ಏನಂತೇಳಿ? ಕಾಲೇಜ್ ಫ್ರೆಂಡ್ ರೀ. ಈಗ ಹಣ್ಣಿನ ವ್ಯಾಪಾರ ಮಾಡ್ತಿದ್ದೇನ್ರಿ? ಈಗ ಯಾಕೆ ಕಂಪ್ಲೇಂಟ್ ಕಾಪಿ, ಏನು ಕಂಪ್ಲೇಂಟ್ ಏನೇನು ಕೊಟ್ಟರಿ? ಕಂಪ್ಲೇಂಟ್ ಅವರು ಹಲ್ಲಿಗೆ ಅಂತ ತಗೊಂಡ್ರಿ. ಈಗ ಒಂದ್ನಿಮಿಷ ಸರ್, ಹಂಗಲ್ರಿ, ಅವ್ರು ಏನ್ ಕೊಟ್ಟರು? ಅವ್ರು ಕೊಟ್ಟರೆ ನಮ್ಮ ನೋಟಿಸ್ ಬರ್ತಾವ, ನಾಳೆ ಏನೋ ಪ್ರಾಬ್ಲಮ್ ಆಯ್ತು ನಮ್ಮ ನೋಟಿಸ್ ಬರ್ತಾವ. ಕಂಪ್ಲೇಂಟ್ ಕೊಟ್ಟರೆ ಅಲ್ಲೊಂದು ಚೇಂಜ್ ಆದ್ಯಪ್ಪ ನಮ್ಗೆ ಸುದ್ದಿ, ಮತ್ತೆ ನಮ್ಮ ತಲೆ ಮೇಲೆ ಬರ್ತಾ. ಕಂಪ್ಲೇಂಟ್ ಏನ್ ಕೊಟ್ಟರೆ ಕರೆಕ್ಟ್ ಆಗಿ ಹೇಳ್ಬಿಡ್ರಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಓಕೆ, ನಾ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ರೀ ಮನೆಯೊಳಗೆ ಗೊತ್ತಾಗಬಾರ್ದಂತ. ಅದಕ್ಕೆ ಅವರು ಪೊಲೀಸ್ನವರು ಕಂಪ್ಲೇಂಟ್ ತೊಗೊಂಡ್ರೆ ಅದು ನಾ ಫ್ರೂಟ್ಸ್ ತೊಗೊಳಕ್ಕೆ ಬಂದಿದ್ದೆ, ಒಂದನ್ನ ಒಂಟು ಮಾತಾಡಿದ್ದಕ್ಕೆ ಹೊಡೆದಾನಂತ ಬರೆಸ್ಕೊಂಡ್ರ ರೀ ಅವರು. ಈಗ ನೋಡ್ರಿ ಸರ್, ನಮ್ದು ಮನೆಯೊಳಗೆ ಗರ್ಲ್ಸ್ ಅಂದ್ಮೇಲೆ ಹಂಗರಿ. ಈಗ ನೋಡ್ರಿ ನಾ ಏನಾಗಿಲ್ಲ ಅಂದ್ರೆ ಮಮ್ಮಿ ಮದ್ವೆ ಮಾಡ್ಕೊಂಡೇನಂತ ಕೇಳತ್ತಾರಿ ನಂಗೆ ಕಾಲ್ ಮಾಡಿ. ಹಿಂಗ ಪೂರ ಡಬಲ್ ಮೀನಿಂಗ್ ಅನ್ಕೋತಾರ. ಈಗೆಲ್ಲ ಮೇಡಮ್, ಈಗ ಇಷ್ಟೆಲ್ಲ ಘಟನೆ ಆದ್ಮೇಲೆ ನಿಮ್ಮ ಕುಟುಂಬದ್ದು, ನಿಮ್ಮದು, ನಿಮ್ಮ ತಾಯಿಯವರು, ನಿಮ್ಮ ಬ್ರದರ್ ಏನು ಹೇಳ್ತಾರೆ ಇವಾಗ? ಈ ನಿಮ್ಮ ಪೇರೆಂಟ್ಸ್ ಅವರು ನಮ್ಮ ಅಣ್ಣವರೆಲ್ಲ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಗೊತ್ತೈತೆ ಮೇಡಮ್. ಈಗ ನಿಮ್ಮ ಪೇರೆಂಟ್ಸ್ ಏನಾದ್ರು ಗಮನಿಸ್ತದ ಅಥವಾ ಅವ್ರು ಯಾರು ನಿಮ್ಮ ಜೊತೆ ಬಂದು ಕಂಪ್ಲೇಂಟ್ ಕೊಟ್ರ ಏನದ? ಈಗ ನಮ್ಮ ಅಣ್ಣ ಬಂದಾರ ರೀ. ಕರೆಕ್ಟ್ ಮೇಡಮ್, ಈಗ ಕೋರ್ಟ್ ಈ ಎಫ್ಐಆರ್ ಅನ್ನು ಕೊಟ್ಟಿದ್ರೆ ಅಡ್ಡಬೇಕಾಗತ್ತೆ. ಬಿಟ್ಟು ಸಣ್ಣ ಇಶ್ಯೂ ಅಲ್ಲ ಪಾಪ, ಒಂದು ಹುಡುಗಿ ಮ್ಯಾಗ ಒಬ್ಬರು ಹಲ್ಲೆ ಮಾಡ್ತಾರೆ, ಅದು ಬೆದರ್ಕಾತಂದ್ರೆ ಇವೆಲ್ಲ ಮುಂದೆ ಹೆಂಗೆ ನೀವು ನಿಭಾಯಿಸ್ತೀರಿ? ಅವ್ನಿಗೆ ಪನಿಷ್ಮೆಂಟ್ ಸಿಗ್ಬೇಕಿಲ್ಲ ರೀ ಅವನಂಗೆ ಹೊಡೆದಾನಂದ್ಮೇಲೆ. ನಾ ಏನು ಮಾಡಲಾರ್ದೋ ಹೊಡೆದಾನ್ರಿ.
ಮೇಡಮ್ ಈಗ ಕಂಪ್ಲೇಂಟ್ ಹೊಡೆದಂತ ಅಷ್ಟೋ ಕೊಡಾಕತ್ತಿರೋ ಮತ್ತೆ ಬೇರೆ ಬೇರೆ ಕೊಡಾಕತ್ತಿರೋ? ಇಲ್ಲ ರೀ, ಹೊಡೆದ ಫಸ್ಟ್ ಟೈಮ್ ಕೈ ಅಪ್ಸಿದಾರಿ ಹೊಡೆದಾರಿ, ಅದು ಪಬ್ಲಿಕ್ ಹೊಡೆದ. ಈಗ ಕೇಳ್ತಾ ಇರೋದು, ನಾನು ಫ್ರೆಂಡ್ಶಿಪ್ ಮಾಡಿ ಮೋಸ ಮಾಡಿದಂತ ಕಂಪ್ಲೇಂಟ್ ಕೊಡಾಕತ್ತಿರೋ ಅಥವಾ ಹಲ್ಲೆ ಮಾಡಣ? ಹಲ್ಲೆ ಮಾಡಣಂತ ರೀ, ಓನ್ಲಿ ಹಲ್ಲೆ ಮಾಡಕತ್ತಂತ ಅಷ್ಟೇ ಕಂಪ್ಲೇಂಟ್, ಬೇರೆ ಏನಿಲ್ಲ. ಯಾವುದು ಮೆನ್ಷನ್ ಮಾಡಿಲ್ಲ ಮೇಡಮ್. ಇದು ಇದೇನ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.